ಕರ್ನಾಟಕ ಮಾರುಕಟ್ಟೆಗೆ ಅಮೂಲ್ ಎಂಟ್ರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಸ್ಫೋಟಕ ಸುದ್ದಿ ನಿಮ್ಮ ಪವರ್ ಟಿವಿಯಲ್ಲಿ ಸರಣಿ ಟ್ವೀಟ್ ಮೂಲಕ ಸರ್ಕಾರದ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಕೂಡ ಕಿಡಿಕಾರಿದ್ದಾರೆ. ಓ ಚುನಾವಣೆ ಅಪ್ಪ, ನಾವು ಎಲ್ಲದರ ಬಗ್ಗೆ ಒಂದು ಸ್ವಲ್ಪ ಭಾಗವಹಿಸಬೇಕು. ಸಂಚು ಒಂದು, ಅಮೂಲ್ ಜೊತೆ ನಂದಿನಿ ವಿಲೀನದ ಬಗ್ಗೆ ಕೇಂದ್ರ ಗೃಹ ಸಚಿವರ ಹೇಳಿಕೆ. ಸಂಚು ಎರಡು, ಮೊಸರಿನ ಮೇಲೆ ಹಿಂದಿಯ ದಹಿ ಪದ ಮುದ್ರಣ. ಸಂಚು ಮೂರು, ಕನ್ನಡಿಗರ ಜೀವನಾಡಿ ನಂದಿನಿಯನ್ನು ಮುಗಿಸೋ ಯತ್ನ. ಇದನ್ನು ಎಚ್ ಡಿ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಹಂಗೆ ಅನಿಸುತ್ತಪ್ಪ, ಇದು ನೋಡ್ತಾ ಇದ್ರೆ ಯಾರ್ಯಾರು ಸತ್ಯ ಎಲ್ಲರೂ ಪರವಾಗಿ ಮಾತನಾಡ್ತಾ ಇದ್ದಾರೆ, ಮಾತನಾಡೋದು ಎಲ್ಲರೂ ಚೆನ್ನಾಗೆ ಮಾತನಾಡ್ತಾ ಇದ್ದಾರೆ. ಹಂಗಾದ್ರೆ ವಾಟ್ ಇಸ್ ದ ಫ್ಯಾಕ್ಟ್? ಕನ್ನಡಿಗರ ತೀವ್ರ ವಿರೋಧದಿಂದ ಎರಡೂ ಸಂಚು ವಿಫಲಗೊಂಡಿದ್ದಾವೆ. ಮೂರನೇ ಸಂಚು ಸಫಲಗೊಳಿಸಲು ಅಮೂಲ್ ಮೂಲಕ ಕೇಂದ್ರ ಸರ್ಕಾರ ಹೊರಟಿದೆ. ಅಮೂಲ್ಗೆ ಏಕೈಕ ಪ್ರತಿಸ್ಪರ್ಧಿ ಅಂತ ಹೇಳಿದ್ರೆ ಅದು ನಂದಿನಿ. ಹೀಗಾಗಿ ಕರ್ನಾಟಕದಲ್ಲಿ ಅಡ್ಡಿ ಮಾಡಬೇಕು ಅನ್ನೋದು ಅಮೂಲ್ ದುರಾಲೋಚನೆ. ಒಂದು ದೇಶ ಒಂದು ಅಮೂಲ್, ಒಂದೇ ಹಾಲು ಒಂದೇ ಗುಜರಾತ್, ಇದು ಕೇಂದ್ರ ಸರ್ಕಾರದ ಅಧಿಕೃತ ನೀತಿ. ಅದಕ್ಕೆ ಅಮೂಲ್ಗೆ ಒತ್ತಾಸೆಯಾಗಿ ನಿಂತು ಕೆ ಎಂ ಎಫ್ ಕತ್ತ ಹೆಚ್ಚುತ್ತಾ ಇದೆ ಅಷ್ಟೇ ವಿಚಾರ, ಬೇರೇನಿಲ್ಲ ಇದರಲ್ಲಿ ಅನ್ನೋ ಥರದಲ್ಲಿ ಅವರು ಮಾತನಾಡಿದ್ದಾರೆ. ಈಗ ಅಮೂಲ್ ಹಿಂಬಾಗಿಲ ಮೂಲಕ ಒಳನುಗ್ತಾ ಇದೆ. ಸರಣಿ ಟ್ವೀಟ್ ಮೂಲಕ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಓಕೆ, ಕನ್ನಡಿಗರಿಗೆ ಅಮೂಲ್ ಋಣಿ ಇರಬೇಕು. ಶ್ರೀ ಎಚ್ ಡಿ ದೇವೇಗೌಡರು ಪ್ರಧಾನಿಯಾಗಿದ್ದಾಗ, ಎಚ್ ಡಿ ರೇವಣ್ಣ ಅವರು ಕೆ ಎಂ ಎಫ್ ಅಧ್ಯಕ್ಷರಾಗಿದ್ದಾಗ ಯಲಹಂಕ ಮದರ್ ಡೈರಿಯಲ್ಲಿ ವಿಶೇಷ ಐಸ್ ಕ್ರೀಂ ಘಟಕ ಸ್ಥಾಪಿಸಿ, ಈ ಘಟಕದಿಂದ ದಶಕಗಳಿಂದ ನಿತ್ಯವೂ ಕೆ ಎಂ ಎಫ್ ದೊಡ್ಡ ಪ್ರಮಾಣದಲ್ಲಿ ಅಮೂಲ್ ಬ್ರ್ಯಾಂಡ್ ಐಸ್ ಕ್ರೀಂ ತಯಾರಿಸಿ ಈಗಲೂ ಕೂಡ ಕೊಡ್ತಾ ಇದೆ. ನೋಡಿ, ಒಂದು ಹತ್ತು ಟ್ವೀಟ್ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ, ಮತ್ತು ಅವರ ಕುಟುಂಬದವರ ಪಾತ್ರ ಎಷ್ಟಿದೆ ನಂದಿನಿಯ ಕೊಡುಗೆಗೆ ಅನ್ನೋದನ್ನು ಕೂಡ ಒಂದು ಮಾರ್ಮಿಕವಾಗಿ ಹೇಳ್ದಂಗಿದೆ. ಈಗ ಅಮೂಲ್ ಹಿಂಬಾಗಿಲ ಮೂಲಕ ಒಳನುಗ್ತಾ ಇದೆ. ಆದರೆ ಇಲ್ಲಿ ಪಾಯಿಂಟ್ಸ್ ಏನು ನಾವು ಇಂಪಾರ್ಟೆಂಟಾಗಿ ಗಮನಿಸಬೇಕು ಅಂತೇಳಿದರೆ, ಸಂಚು ಒಂದು, ಸಂಚು ಎರಡು, ಸಂಚು ಮೂರು ಅಂತ ನೋಡಿದ್ವಲ್ಲ, ಅದು ಬಹಳ ಇಂಪಾರ್ಟೆಂಟ್ ಇಲ್ಲಿ. ಅಂದರೆ ಇಲ್ಲಿ ದಹಿ ಅನ್ನೋ ಹಿಂದಿ ಪದ ಬಳಕೆ ಮಾಡಿದ್ದಾರೆ. ಅಂದರೆ ಇಲ್ಲಿ ಕರ್ನಾಟಕದ ಮೂಲಕವೇ ಅಮೂಲ್ಗೆ ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ನಂದಿನಿನ ಹೊಡೆದಾಕ್ಬೇಕು ಅಂತನಾ?